ಹಾಯ್ ಫ್ರೆಂಡ್ಸ್, ನೇತ್ರ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲಾಗಿ ಕುಕ್ಕರ್ನಲ್ಲಿ ಮೂಲಂಗಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. 150 ಗ್ರಾಮ್ ಆಗುವಷ್ಟು ತೊಗರಿಬೇಳೆ, ಚಿಕ್ಕ ಕಪ್ಪಲ್ಲಾದರೆ 2-3 ಕಪ್ಪು ತೊಗರಿಬೇಳೆ ತಗೊಂಡು ಅದನ್ನು 2-3 ಸಾರಿ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಪ್ಯಾನ್ಗೆ ಹಾಕ್ಕೊಳ್ಳೋಣ. 1 ದಪ್ಪಗೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ, 4-5 ಹುಳಿ ಟೊಮೆಟೊ ಹೆಚ್ಚಿ ಹಾಕ್ಕೊಳ್ಳೋಣ. ಇದಕ್ಕೆ 5-6 ಸಿಪ್ಪೆ ಒರೆದು ಈ ರೀತಿ ರೌಂಡಾಗಿ ಹೆಚ್ಚಿರುವಂತಹ ಮೂಲಂಗಿನ ಸೇರಿಸ್ಕೊಳ್ಳೋಣ. ಬೇಳೆ ಸಾಂಬಾರ್ ಪುಡಿ 5-6 ಸ್ಪೂನು ಇದನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1-2 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ನಿಮಗೆ ರುಚಿಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ತುರಿದಿಟ್ಟಿರುವಂತಹ 1/4 ಬೌಲು ಹಸಿ ತೆಂಗಿನ ತುರಿ, ಇದಕ್ಕೆ ಬೇಳೆ ಮತ್ತು ಮೂಲಂಗಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದು ಬೇಡ, ಮೂಲಂಗಿ ನೀರು ಬಿಟ್ಕೊಳ್ಳೋದ್ರಿಂದ ಆಮೇಲೆ ಬೇಕಾದರೆ ನಾವು ಕುಕ್ಕರ್ ಓಪನ್ ಮಾಡಿದ್ಮೇಲೆ ಗಟ್ಟಿ ಅನಿಸಿದ್ರೆ ನೀರನ್ನ ಸೇರಿಸ್ಕೋಬೋದು. ಈಗ ಇಷ್ಟು ಈ ಅದಕ್ಕೆ ನೀರು ಸೇರಿಸ್ಕೊಂಡ್ರೆ ಸಾಕು, ಮೂಲಂಗಿ ನೀರು ಬಿಟ್ಕೊಳ್ಳೋದ್ರಿಂದ ಅದಿನ್ನೂ ನೀರಂಶ ಜಾಸ್ತಿ ಆಗುತ್ತೆ. 2-3 ವಿಷಲ್ ಬರ್ಸ್ಕೊಳ್ಳೋಣ ಕುಕ್ಕರಲ್ಲಿ. ಈ ರೀತಿ ಬೆಂದಿರುತ್ತೆ 2-3 ಕೂಗಿಸ್ಕೊಂಡಾಗ. ಈಗ ಮೂಲಂಗಿ ಬೇಳೆ ಸಾರಿಲಿ ಯಾವಾಗಲೂ ನೀರಂಶ ಮೇಲೆ ತೇಲ್ತಾ ಇರುತ್ತೆ, ಅದಕ್ಕೆ ಒಂದು ಮಜ್ಜಿಗೆ ಕಡೆಯುವಂತಹ ಮಂತದ ಸಹಾಯದಿಂದ ಕೆಳಗಡೆ ಉಳಿದಿರುವಂತಹ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆಗ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ಮೇಲ್ಗಡೆ ನೀರು ನಿಂತ್ಕೊಳ್ಳೋದಿಲ್ಲ, ಒಂದೇ ಪ್ರಮಾಣದಲ್ಲಿ ಅಂಶದಲ್ಲಿ ನೀರಿರುತ್ತೆ. ಈ ರೀತಿ ಆದಮೇಲೆ ಕುದಿಯಕ್ಕಿಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾನಿಗೆ 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಈ ಪಾನಿಗೆನೆ 1-2 ಸ್ಪೂನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ನಾನು. ತುಪ್ಪ ಘಮ ಬೇಳೆ ಸಾಂಬಾರನ್ನ ಹೆಚ್ಚಿಸುತ್ತೆ, ಟೇಸ್ಟು ಕೂಡ ತುಂಬ ರುಚಿಯಾಗಿ ಬರುತ್ತೆ. 1-2 ಸ್ಪೂನ್ ಹಾಕಿದ್ರೆ ಸಾಕು. ಕಾಯ್ದಿರುವ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಾದಮೇಲೆ 1 ಗೆಡ್ಡೆ ಸಿಪ್ಪೆ ಬಿಡಿಸಿರುವಂತಹ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಬೇಡಿಕೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಸೇರಿಸಿದ್ರೆ ಕುದಿತಾರ ಸಾಂಬಾರಿಗೆ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಈ ರೀತಿ ನಾವು ಬೇಕಂದರೆ ಆಮೇಲೆ ನೀರು ಸೇರಿಸ್ಕೋಬೋದು. ಇದಕ್ಕೆ ಹುಣ್ಸೆಹಣ್ಣು ಹುಳಿ ಅಗತ್ಯ ಇಲ್ಲ, ಟೊಮೆಟೊ ಹಾಕಿರೋದ್ರಿಂದ. ಈಗ ಮೂಲಂಗಿ ಬೇಳೆ ಸಾಂಬಾರ್ ರೆಡಿಯಾಗಿದೆ. ಇದನ್ನು ಅನ್ನಕ್ಕೆ, ಮುದ್ದೆಗೆ ಎರಡಕ್ಕೂ ಬಳಸ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗಿಷ್ಟ ಆದ್ರಲ್ಲಿ ಕಾಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ, ಆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನಮ್ಮನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.